ಆಶ್ರಯ ನಿರಾಶ್ರಿತರಾದಂಥವರು ಎಲ್ಲರೂ ಸೇರಿಬಿಟ್ಟು ನನಗೆ ಇಷ್ಟು ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿ ಸಂಭ್ರಮಪಟ್ಟರು ಸಹಿತ ಇದನ್ನು ನನ್ನ ಜವಾಬ್ದಾರಿ ಇನ್ನು ಮುಂದಿದೆ. 60ರ ನಂತರ ನಾನು ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತೀನಿ ಅಂತೇಳಿ ತಾವೆಲ್ಲ ಏನು ವಿಶ್ವಾಸ ಇಟ್ಟಿದ್ರಿ. ಬಡ ಜನರ ಒಂದು ಕಷ್ಟಕ್ಕೆ ನನ್ನ ಹಗಲಿರುಳು ನನ್ನ ಜೀವ ಇರುವವರೆಗೂ ಸಹಿತ ನಾನು ತಮ್ಮೆಲ್ಲರ ಸೇವೆಗೆ ಅಣಿಯಾಗಿರುತ್ತೇನೆ ಅಂತ ಹೇಳ್ತಾ ನನ್ನ ಈ ಹುಟ್ಟುಹಬ್ಬದ ಸಂದೇಶವನ್ನು ಟಿ ಆರ್ ದೊಡ್ಡಮನಿ ರೆಡ್ಡಿ ಅಂತ ಹೇಳಿನೇ ಈ ಒಂದು ರಾಮದುರ್ಗ ತಾಲೂಕಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವರು. ಈ ಒಂದು ಸಮಾರಂಭದಲ್ಲಿ ಜನ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಗವಹಿಸುವುದು ನಿಜವಾಗಿ ಕೂಡ ರೆಡ್ಡಿಯವರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಹಾಗೂ ಆ ರೆಡ್ಡಿ ಇರ್ತಕ್ಕಂಥ ಹೆಸರಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಂತಂದರೆ ತಪ್ಪಾಗಲಿಕ್ಕೆ ಸುಮಾರು 2 ದಶಕಗಳಿಗಿಂತ ಅವರೊಂದಿಗೆ ನಾನು ಒಂದು ಸ್ನೇಹಿತವನ್ನು ಹೊಂದಿದ್ದೇನೆ. ಬಹಳ ದುಡ್ಡಿಗೆ ಬೆಲೆ ಕೊಡದೇ ಇರತಕ್ಕಂಥ ವ್ಯಕ್ತಿ, ಸ್ನೇಹಕ್ಕೆ ಬಹಳ ಬೆಲೆ ಕೊಟ್ಟು ಸಂಘಟನೆ ಹಾಗೂ ಒಂದು ಹೋರಾಟದಲ್ಲಿ ಮುಂಚೂಣಿ ಇರತಕ್ಕಂಥ ವ್ಯಕ್ತಿ. ನಿಜವಾಗಿಯೂ ಕೂಡ ಇವತ್ತು ಎಲ್ಲರೂ ಕೂಡ ಈ ಒಂದು ಆಧುನಿಕ ಯುಗದಲ್ಲಿ ಎಲ್ಲ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿ ಬಿ ಜಿ ಆಗಿದ್ದರೂ ಕೂಡ ಸುಮಾರು 1,500 ಜನ ಇಲ್ಲಿ ಸೇರಿ ಒಬ್ಬ ವ್ಯಕ್ತಿಯ ಒಬ್ಬ ಜನನಾಯಕನ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ನಿಜವಾಗಲೂ ಕೂಡ ಅವರಲ್ಲಿ ಒಂದು ಆ ಒಂದು ಶಕ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ 60 ವರ್ಷವನ್ನು ದಾಟಿ 61ನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡ್ತಕ್ಕಂಥ ರೆಡ್ಡಿಯವರಿಗೆ ನಾನು ವೈಯಕ್ತಿಕವಾಗಿ ಹುಟ್ಟುಹಬ್ಬದ ದಿನಾಚರಣೆಗಳನ್ನು ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾ ಅವರು ಇನ್ನೂ 100 ವರ್ಷ ಬದುಕಿ ಹೋರಾಟಕ್ಕೆ ಇನ್ನಷ್ಟು ನಾಂದಿಯನ್ನು ಹಾರಬೇಕು, ಸಾಕಷ್ಟು ಇಲ್ಲಿ ಇನ್ನೂ ಅವರಿಂದ ಕೆಲಸ ಕಾರ್ಯಕ್ರಮಗಳು ಆಗಬೇಕು, ಅವರ ಹೋರಾಟದ ಹಾದಿಯಲ್ಲಿ ಇನ್ನು ಯುವಕರಿಗೆ ಮಾರ್ಗದರ್ಶನ ಮಾಡಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತರುವಲ್ಲಿ ಇನ್ನಷ್ಟು ಅವರು ಪ್ರಯತ್ನ ಮಾಡಲಿ, ಅವರಿಗೆ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಅವರು ಕಾಪಾಡಲಿ ಅಂತ ಹೇಳಿ ವಂದಿಸಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಬಿ ಆರ್ ದೊಡ್ಡಮನಿಯವರ 60ನೇ ಜನ್ಮದಿನಾಚರಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಈ ಅದ್ಭುತ ಜನಸಮೂಹದ ಎದುರು ಏನು ಮಾತನಾಡಬೇಕು ಅನ್ನುವಂಥ ಮಾತೇ ನನಗೆ ಬಾಯಿ ಕಟ್ಟಿದೆ. ಅಷ್ಟೊಂದು ಪ್ರೀತಿ ಅಕ್ಕರೆ ಅಭಿಮಾನ ಜನ ಅವ್ರ ಬಗ್ಗೆ ತೋರಿಸ್ತಾ ಇರೋದು ನೋಡಿದರೆ ಅವರ ಅವಶ್ಯಕತೆ ಈ ಸಮಾಜಕ್ಕೆ ಈ ಹೋರಾಟಗಳಿಗೆ ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಎಷ್ಟೊಂದು ಅವಶ್ಯಕ ಅನ್ನುವಂಥ ಮಾತು ಈಗ ನಾವು ನಿದರ್ಶನವಾಗಿ ನೋಡ್ತಾ ಇದ್ದೀವಿ ಅನ್ನೋ ಭಾವನೆ ನನಗಾದರೂ ಬರ್ತಾ ಇದೆ. ಈ ಒಂದು ಸಂತಸದ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತು ಗರ್ವ ಅನಿಸ್ತಾ ಇದೆ. ಇಂಥ ಒಂದು ನಾಯಕರು ಇನ್ನೂ 16 ವರ್ಷ ಇನ್ನೂ 2-3 ದಶಕಗಳಾದರೂ ಕೂಡ ಈ ಸಮಾಜ ಸೇವೆಯಲ್ಲಿ ಇರಲಿ, ಜನರ ಧ್ವನಿಯನ್ನು ಅಧಿಕಾರಸ್ಥರಿಗೆ ಮುಟ್ಟಿಸಿ ಅವರ ಬಡವರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಳ್ಳುವ ನಿಟ್ಟಿನೊಳಗೆ ಹೋರಾಟಗಳನ್ನು ರೂಪಿಸಲಿ. ಆಯುಷು ಆರೋಗ್ಯ ಎಲ್ಲವನ್ನೂ ಈ ಜನರ ಪ್ರೀತಿ ಅಭಿಮಾನ ಅವರಿಗೆ ಒದಗಿಸಿ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತು ತಿಳಿಸ್ತೇನೆ. ನಮಸ್ಕಾರ. ನನ್ನ ಸ್ನೇಹಿತರು, ನನ್ನ ಗೆಳೆಯರು ಒಂದು ಜವಾಬ್ದಾರಿಯನ್ನು ರಚಿಸಿದರು. ನಾನು ನೋಡಿದೆ, ಪ್ರಥಮವಾಗಿ ರಾಮದುರ್ಗ ಪುರಸಭೆ ಒಳಗೆ ಆಶ್ರಯ ಮನೆ ಅಂದ್ರೆ ಅಲರ್ಜಿ, ಯಾಕಂತಂದ್ರೆ ಜಗತ್ತಂತ ಪ್ರಾಬ್ಲಮ್ ಸರ್ಕಾರ ಹಿಂದೆ ಇರುವಂತ ಎಲ್ಲ ಶಾಸಕರು ಸಿಗ್ತಂದ್ರೆ ಹೇಳಿದ್ದಾರೆ. ಆದ್ರೆ ಈ ಏನು ಬಡವರು ಸೂರ್ಮೆಗೆ ಅವರು ವಾಸ ಮಾಡುವ ಮನಿ ನಮಗೆ ನೋವಾಗಿ ಮನಿನೇ ಇಲ್ಲ ಅಂತಂದ್ರೆ ನಾವು ಏನ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಇದೆ? ಇದು ನನಗೇನು ನೆನಪಾಯಿತು ಅಂದ್ರೆ ಶಲೂರಿಯವರು ಜೊತೆ ನಾನು ನಿಜವಾಗ್ಲೂ ಇಲ್ಲ 60ನೇ ವರ್ಷದ ಜನ್ಮದಿನೋತ್ಸವ ಆಚರಣೆ ಮಾಡ್ಕೊಳ್ಳಿಕ್ಕೆ ನಾನು ಒಲ್ಲೆ ಅಂತೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ. ಆದ್ರೆ ಸ್ನೇಹಿತರು, ಆಶ್ರಯ ಕಮಿಟಿ ಏನೋ ಒಂದು ಮಹಾದೇವ ಭಜಂತ್ರಿಯ ಟೀಮು, ಆನಂತರ ಎಲ್ಲ ತಾಯಿಯ ಜವಾಬ್ದಾರಿ ಏನು ಅವರನ್ನೊಂದು ಚರ್ಚೆ ಮಾಡಿದ್ರು. ನೀವು ಬೇಡಬೇಕಾದ್ರೆ ಈಗಾಗಲೇ ಹಿಂದೆ 6 ದಿವಸ ಮುನ್ಸಿಪಾಲ್ಟಿಯಲ್ಲಿ ಆಮರಣ ಉಪವಾಸ, ಬರೀ ನೀರಿಲ್ಲ. ಸಲುಡಿಯವರು, ನಾನು, ಸ್ನೇಹಿತ ಪರಿಟವರು ಎಲ್ಲರೂ ಮೂರು ಜನ ಅನ್ನ ಇಲ್ಲದೇ ಬರೀ ನೀರಿನ ಮುಖಾಂತರ ಇದ್ದು ಅವಾಗ
ಒಂದು ಹೋರಾಟ ನಡೆಯುತ್ತದೆ. ಮಹಾರಾಜ ಜನತೆ ನನ್ನನ್ನು ಸಂಪರ್ಕಿಸಿದಾಗ ಇಲ್ಲ ಏನಿಲ್ಲ, ನಾನು ನಿಮ್ಮನ್ನು ಬೆಂಬಲವಾಗಿ ನಿಂತೀವೋ ಅದರ ಮುಂದಾಳತ್ವವನ್ನು ನಾವು ವಹಿಸ್ಕೊಡ್ತೀನಿ ಅಂತ ಹೇಳಿದಾಗ, ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಗುರುಗಳಾದ ವಿಪಿ ಕುಲಕರ್ಣಿಯವರ ಜೊತೆ ಸಂಸೆಯನ್ನು ಮಾಡಿ ಸಾಕಷ್ಟು ವಿಷಯಗಳನ್ನು ಅವರಿಂದ ಹೋರಾಟಕ್ಕೆ ಏನ ನನಗೆ ಚೈತನ್ಯ ಬೇಕೋ ಆ ಚೈತನ್ಯವನ್ನ ಆ ಶಕ್ತಿಯನ್ನ ಆ ಕಿಚ್ಚನ್ನ ವಿಪಿ ಕುಲಕರ್ಣಿಯವರು ನನಗೆ ದಾರಿಯಲ್ಲಿ ಹೇಳ್ತಾ ಇದ್ರು. ಇದು ಹೋರಾಟ, ನೀನು ಉತ್ಸಾಹತೆ ಮಾಡುವಂತ ಏನಾದರೂ ಒಳ್ಳೆಯದು ಅಂತ ತಿಳ್ಕೊಂಡಿರ್ಬೋದು. ಇದು ಕಷ್ಟಮಯವಾದ ದಾರಿ, ಮಣ್ಣು ಕಲ್ಲು ಆರೋಪ ಪ್ರತ್ಯಾರೋಪ ಅವಹೇಳನಕಾರಿ ಸಮಾಜದಲ್ಲಿ ಸಾಕಷ್ಟು ಬರ್ತಾವ ಮಾತ್ರ. ನಂತರ ಅದು ಹೆಮ್ಮರವಾಗಿ ಬೆಳೆಯಿತು. ಈಗಲೂ ರಾಮದುರ್ಗದೊಳಗೆ ವಿಪಿ ಕುಲಕರ್ಣಿಯವರ ಹೋರಾಟ ಅಂತಂದ್ರ ಅಥವಾ ಪ್ರದರ್ಶನ ಇದು ಪ್ರತಿಭಟನೆ ಅಂತಂದ್ರ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರಿಗೆ ಸಹಿತ ಅವರು ಊಹಿಸಲಾದಂತ ಜನಸಂಖ್ಯೆ ಸೇರಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಅವರ ಸ್ಫೂರ್ತಿನ ನನಗು ಹೌದು ನಾವು ಈ ತರ ಯಾಕೆ ಮಾಡಬಾರದು ಅನ್ನುವಂತದನ್ನ ಅವರು ಮಾರ್ಗದರ್ಶನದೊಳಗ ನಾವೆಲ್ಲ ಬೀದಿಗಳು ಈ ಜನರ ಸಾಕಷ್ಟು ಸಾಕಷ್ಟು ಯಾಕಂದ್ರೆ ಇಟ್ಕೊಂಡು ಇನ್ನೊಮ್ಮೆ ಆ ತರ ಸಮಾಜಕ್ಕೆ ಯಾವುದೇ ತರ ಹೊರೆಯಾಗಲಾರ್ದಂಗ ಯಾರಿಗೂ ನೋವಾಗಲಾರ್ದಂಗ ಯಾರನ್ನು ಹಿಂಸೆ ಮಾಡದ ಯಾರನ್ನು ತಗಲ್ಬಾಜಿ ಮಾಡದನ್ನ ಜೀವನ ನಡೆಸೋದನ್ನ ನಾವು ವಿಪಿ ಕುಲಕರ್ಣಿ ಅವರಿಂದ ಕಲಿತು ಅಂತ ಹೇಳಿಕೆ ಹೆಸರುಗಳಲ್ಲಿ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ಈಗೇನ ತಾವು ನನ್ನೆಲ್ಲ ಒಂದು ಹೋರಾಟದ ಅದೇ ರೀತಿ ನಮ್ಮ ಖ್ಯಾತ ವೈದ್ಯರು ಬಸವರಾಜ ಮಾಡಿದರು ಡಾಕ್ಟರ್ ವೈವಿ ಪ್ರಯೋಗ ಸರ್ ಸಹಿತ ನನ್ನ ಮೂಢ ನಂಬಿಕೆಯನ್ನು ಕಂದಾಚಾರವನ್ನು ಹೋಗಲಾಡಿಸಲಿಕ್ಕೆ ಅವರು ಕಾರಣೀಭೂತರು. ಆ ವಿಷಯದೊಳಗೆ ನಾನು ಡಾಕ್ಟರ್ ವೈವಿ ಪ್ರಯೋಗ ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ತೀವಿ. ಅದೇ ರೀತಿ ಇನ್ನೂ ಒಂದು ವಿಷಯ, ನನಗೆ ಯಾವಾಗಾದ್ರೂ ಮಾಹಿತಿ ಸಿಕ್ಕರೆ ಅಥವಾ ನಿಮಗೆ ಜನ ಸಿಕ್ಕರೆ ದೇವರನ್ನ ಬೆಯ್ಯುವಂತ ನಾನು ಈ ದೇವರ ವಿಷಯಕ್ಕೆ ಬಂದರೆ ನನ್ನ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾಗಲಿ ನಮ್ಮ ಸ್ನೇಹಿತರಾಗಲಿ ಬಾಬಣ್ಣ ಪ್ರತ್ಯೇಕವಾಗಿ ಅವರು ಕೂಡ ಚರ್ಚೆ ಮಾಡುವಾಗ ದೇವರನ್ನ ಅವಹೇಳನವಾಗಿ ಮಾತಾಡ್ತಿದ್ದೆ. ಯಾಕೆ ಅವಹೇಳನವಾಗಿ ಮಾತಾಡ್ತಿದ್ದೆ ಅದು ನನ್ನ ಮನಸ್ಸಿನ ಕಡಿತಿತ್ತು. ಯಾರೋ ಎಷ್ಟೋ ಜನ ಕೇಳಿದ್ರು ಸಹಿತ ಏನು ತೆಲಿಗೆಟ್ಟೈತೆ ನೋಡಿ ಯಾಕೆ ದೇವರನ್ನು ಬೈತಾನಂತೆ. ದೇವರ ವಿಷಯದೊಳಗೆ ನಮ್ಮ ಮೌಲ್ಯ ನಮ್ಮಲ್ಲಿ ಇರುವಂತಹ ಮೌಲ್ಯದ ಲಾಭಗಳನ್ನ ತಗೊಂಡ ನಮ್ಮನ್ನ ಬಡವರನ್ನಾಗಿ ನಮ್ಮನ್ನ ಅಶಿಕ್ಷಿತರನ್ನಾಗಿ ಮಾಡಿರುವುದು ಆ ದೇವರ ಕಡೆ ಈ ವ್ಯಕ್ತಿನ ಹೇಳ್ತೇನೆ. ಯಾಕಂದ್ರೆ ನಾನು ಉದಾಹರಣೆ ಕೊಡ್ತೀನಿ, ನಾನು ಬುದ್ಧಿ ಕೊಡದಾಗಿದ್ದ ಸುಖೋರ್ ಸರ್ ಅನ್ನ ನಾವು ಇವತ್ತು ನೆನೆಸಬೇಕಾಗಿದೆ, ಹಳ್ಳಿ ಸರ್ ಅಂತ ನೆನೆಸಬೇಕಾಗಿದೆ. ನಿತ್ಯ ಧರ್ಮರತಾಯ ಚ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಶ್ರೀ ರಾಘವೇಂದ್ರ ಸ್ವಾಮಿ ಉಪಾಸಕರಾದ ಪಂಡಿತ್ ಪಿ ಎಂ ಭಟ್, ಸಿಂಹಮುಖಿ ಪ್ರತ್ಯಂಗಿರ ಅಮ್ಮನವರ ಉಪಾಸಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಿ ಪುರುಷರು. ಮನುಷ್ಯನ ಹುಟ್ಟಿಗೆ ಹಾಗೆ ಅವನು ಅನುಭವಿಸುವಂತಹ ಸಮಸ್ಯೆಗಳಿಗೆ ಜನ್ಮ ಜನ್ಮಾಂತರಗಳ ಕಾರಣಗಳಿರುತ್ತವೆ. ಇಂತಹ ಮನುಷ್ಯನ ಹುಟ್ಟಿನ ರಹಸ್ಯವನ್ನ ಅವನ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಸಾವಿರಾರು ತಪಸ್ವಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಭವಿಷ್ಯವನ್ನಾಗಿ ನುಡಿದಿದ್ದಾರೆ. ನಮ್ಮ ಗುರುಜೀರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ, ಎಷ್ಟೇ ಸಂಪತ್ತಿದ್ರೂ ಮನಃಶಾಂತಿ ಇಲ್ಲದೇ ಇರೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಮಾಟ ಮಂತ್ರ, ದುಷ್ಟಶಕ್ತಿ, ವಾಮಾಚಾರ, ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ. ನೀವು ಎಷ್ಟೋ ಜ್ಯೋತಿಷ್ಯಗಳನ್ನ ಭೇಟಿ ಮಾಡಿರ್ತೀರಾ, ಅವರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಾ.
ಸಾವಿರಾರು ದೇವಸ್ಥಾನಗಳನ್ನ ಸುತ್ತಿರ್ತೀರಾ, ಪೂಜೆಗಳನ್ನ ಹೋಮ ಹವನಗಳನ್ನ ಸಹ ಮಾಡಿಸಿರ್ತೀರಾ, ಆದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ. ಚಿಂತೆ ಮಾಡಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100ಕ್ಕೆ 100ರಷ್ಟು ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ. ಇವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಟ್ಟಿದ್ದು ನಮ್ಮ ಗುರುಜಿ. ಗುರುಜಿ ಅವರನ್ನ ಒಮ್ಮೆ ನೇರವಾಗಿ ಭೇಟಿ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು, ಹಲವಾರು ಚಿಂತೆಗಳು ದೂರ ಆಗುತ್ತವೆ. ಹಾಗಾಗಿ ನೀವು ಸಹ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಸ್ಗೆ ಕಾಲ್ ಮಾಡಿ ಹಾಗೂ ಗುರುಜಿಯನ್ನ ಭೇಟಿ ಮಾಡಿ. ಖಾಯಂ ವಿಳಾಸ: ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, ವಿಜಯಪುರ. ದೂರವಾಣಿ ಸಂಖ್ಯೆ 9880-360-435. ಧಾರವಾಡದೊಳಗಿರುವಂತ ಎಸ್ ಪಿ ಚಿಕ್ಕಂತೆ ಸಿಂಡಿಕೇಟ್ ಬ್ಯಾಂಕಿನ 1990 ಡಾಕ್ಟರ್ ಹೆಗ್ಗೇವಾಡ ಅವರ ಜನ್ಮ ಶತಮಾನೋತ್ಸವ ಇತ್ತು. ಅವಾಗ ರಾಮಲತ ಬರ್ತಿತ್ತು, ರಾಮಲತ ಬಂದೆ ರಾಮಲಿಂಗ. ಅವಾಗ ನಾನು ಮುಂದೆ ಮುಂದೆ ಘೋಷಣೆ ಈಗ ಹೆಂಗ ಮುಂದಿರ್ತಿದ್ರು ಆ ತರ ಹೋರಾಟದೊಳಗೆ ಬೆಳೆ ಜಯ ಶ್ರೀರಾಮ್ ಕೈ ಜಯ ಹಿಂದೂ ಧರ್ಮಕ್ಕೆ ದೇವ ಆಗಲಿ ಅಂತೇಳಿ ಘೋಷಣೆಯನ್ನು ಕೂಡ್ಕೊಳ್ತಾ ಹೋಗ್ತಿದ್ದೆ. ನನ್ಗೆ ಸ್ವಲ್ಪ ವಯಸ್ಸು ಗೊತ್ತಿದೆ, ಬೈಕ್ ಇರಲಿಲ್ಲ ಆದ್ರೂ ದೊಡ್ಡದ ಪರಿಮಾಡಿ ಅಂತಂದ್ರೆ ಎಲ್ಲರಿಗೂ ಕೇಳೋದು. ಇದನ್ನ ಎಸ್ ಪಿ ಚಿಕ್ಕಪ್ಪನವರು ನನ್ನ ಅವಲೋಕನ ಮಾಡಿ ನೋಡಿದ್ರು ನೋಡಿದ್ರು. ಅವಾಗ ಮರನೇ ದಿವಸ ಮನೆಗೆ ಬಂದು ನಾನು ಕೇಳಿದ್ರು, ಏನಪ್ಪ ನೀನೆ ರಾಮಂತ ಬಂದಾಗ ಬಹಳ ರೋಷವಾಗಿ ಘೋಷಣೆಯನ್ನು ಕೂಗ್ತಾ ಇದ್ದೆ, ಈ ರಾಮ ನಿನಗೇನಾಗ್ಬೇಕ ಅಂದ್ರೆ ಅವ್ರಿಗೆ ತಾತ್ವಿಕ ಸಿಕ್ಕ ಯಾಕೆ ಚಿಕ್ಕಪ್ಪ ಅವರಿಗೆ ಒಬ್ಬ ದಲಿತ ವ್ಯಕ್ತಿ ರಾಮನ ಜೈಕರ ಆಗ್ತಲ್ಲ ಇವಂಗ ಅಂಬೇಡ್ಕರ್ ಬಗ್ಗೆ ಅರಿವು ಐತೆ ಇಲ್ಲ ಅನ್ನೋದಕ್ಕೆ ಅವ್ ನನ್ನ ತೆಲಿವನ್ನು ಹೊರಬಿಟ್ಟ. ಶೂದ್ರ ಶಂಕರ ಕಥೆಯನ್ನ ನಮ್ಮನೆ ಬಿಪಿ ತುಂತರ್ಗೆ ಒಂದು ರಾಮ ಮತ್ತು ಕೃಷ್ಣ ಎಂಬ ಒಂದು ಸಣ್ಣ ಬುಕ್ಲೆ ಒಂದು ಸಣ್ಣ ಒಂದು 10-15 ಪುಟ ಇರಬೇಕು ಅದನ್ನು ಕೊಟ್ಟಿದ್ರು ಓದುವಂತ ಅಂದ್ರೆ ಅದನ್ನು ಮುಂದೆ ಬರ್ತೀನಿ. ಅವಾಗ ಅದನ್ನು ಮಾಡಿದಾಗ ಅಂಬೇಡ್ಕರ್ ಅವರ ದರ್ಶನ ನನಗ ಎಸ್ ಪಿ ಚಿಕ್ಕಪ್ಪ ಅವರಿಂದ ಆಯಿತು. ಅವಾಗಿಂದ ನನ್ನ ಆಲೋಚನೆ ಏನಿದೆಯಲ್ಲ ಹಿಂದೂ ಧರ್ಮದ ಬಗ್ಗೆ ಒಂಥರ ಜಿಗುಪ್ಸೆ ಬೆಳೀತಾ ಇತ್ತು. ಅದೇ ರೀತಿಯೂ ಈಗಲೂ ಅದೇ ವೈಚಾರಿಕತೆಯನ್ನ ಹೋಗಲಾಡಿಸಿ ಮಾನವತೆಗೆ ಬೆಲೆ ಕೊಟ್ಟಂತ ಬಸವಣ್ಣನ ಒಂದು ತತ್ವ, ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ, ಇವ್ರಿಗೇನ ಚಿಕ್ಕಪ್ಪ ಅವರು ಕುಲಕರ್ಣೀಸವರು ಕುಲಗೋಡವರು ನನಗ ಈ ವಿಷಯಗಳ ಮಾರ್ಗದರ್ಶಕರು. ಅದೇ ರೀತಿ ಆ ಪಕ್ಷಗಳು ಮುಂದಿನ ವರ್ಷ 1991 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 100ನೇ ಶತಮಾನೋತ್ಸವ ಒಂದೇ ವರ್ಷ ಹಿಂದೂ ಮಹಾಸಭಾದ ಅಧ್ಯಕ್ಷ ಪ್ರಥಮ ಬಾರಿಗೆ ಡಾಕ್ಟರ್ ಹೆಗ್ಗೇವಾಡನ ಸ್ಥಾಪನೆ ಮಾಡಿದ್ರು. ಅವ್ರ ಹೆಸರಿನೊಳಗ ರಾಮರಥದ ಇದರಿಂದ ರಾಮ ಮಂದಿರಕ್ಕ ದೇವಿಗೆ ಎಲ್ಲ ಎತ್ತುವಂತ ದೊಡ್ಡ ಪ್ರಮಾಣ ದೇಶ ತುಂಬೆಲ್ಲ ಇತ್ತು. ಆ ನಂತರ ನಾ ಬದಲಾದ ಕೂಡಲೇ ಸ್ವಾಭಿಮಾನ ಜಾಥಾ ಬಂತು ಅಂಬೇಡ್ಕರ್ ಅವರು 1991 ಏಪ್ರಿಲ್ 14. ಅವಾಗ ಚಿಕ್ಕಪ್ಪ ಏನು ಹೇಳಿದ್ರ ಅದು ನನಗ ಬಹಳ ಅಂದ್ರೆ ಬಹಳ ಬುದ್ಧ ಬಸವ ಅಂಬೇಡ್ಕರ್ ಅವರ ಚುನಾವಣೆ ಸೋತಿದ್ದೆ. 2009 ಜಂಟಿ ಚುನಾವಣೆ ಸಂದರ್ಭದಲ್ಲಿ ಅಂದ ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ತಪ್ಪೇನಿಲ್ಲ ಹೆಸರು ಹೇಳಿದ್ರು ಕೂಡ ಕುಮಾರಸ್ವಾಮಿ ಅವರು ಅವರಿಂದ ನನಗೆ ಸ್ವಲ್ಪ ಆಘಾತ ಕೂಡ ಆಯಿತು. ಆ ಕಾರಣಗಳಿಂದಾಗಿ ಅರಮಾಡಿ ಬಿಡಬೇಕಾದಂತ ಒಂದು ಸಂದರ್ಭ ಒದಗಿ ಬಂತು. ಬಾಯಪ್ಪ ನಂದಗಾಮಿ ಕೆಲ ಜನ ಸ್ನೇಹಿತರು ನೀವು ರಾಮದುರ್ಗಕ್ಕೆ ಯಾಕೆ ಬರಬಾರ್ದು, ರಾಮದುರ್ಗದಿಂದ ನೀವು ಯಾಕೆ ನಿಮ್ಮ ಲಗ್ನಕ್ಕಿರೋ ಏನಂತ ನೋಡಿ ಯಾಕೆ ನೀವು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಬಾಯಪ್ಪ ನಂದಗಾಮಿ ನಿಮ್ ನಂಬಿಕೆ ನನಗೆ ಅವರು ಪ್ರಸ್ತಾಪ ಇಟ್ಟರು. ಹಾಗೆ ಕೆಲ ಜನ ಸ್ನೇಹಿತರು ಸಂಕಲ್ಪ ಫಲಿ ಬಹುಶಃ ಬಂದಿಲ್ಲ ಕಾರ್ಯಕ್ರಮ ಅವರು ಬೆಂಗಳೂರಲ್ಲಿ ಜನ ಅಂತ ಹೇಳಿದ್ವಿ ಸಂಕಲ್ಪ ಫಲಿ ಮತ್ತು ಇನ್ನೂ ಕೆಲ ಜನ JDS ನ ಸ್ನೇಹಿತರು ನನಗ ರಾಮದುರ್ಗದ ಆಮಂತ್ರಣ ಕೊಟ್ಟರು. ನಾ ಮೊದಲೇ ದಿನ ರಾಮದುರ್ಗ ಬಂದಾಗ ಮರ್ಮಣ್ ನಮ್ಮ ಸ್ನೇಹಿತರು ರೆಡ್ಡಿ ಅವರು ಪುರಸಭೆ ಮುಂದೆ ಧರ್ಮಿ ಸರ್ಕಾರ ಕಟ್ಟಿದ್ರು.
ರೆಡ್ಡಿಯವರು ಮತ್ತು ಅವರ ತಂಡಗಳಿಗೆಲ್ಲ ಪುರಸಭೆ ಮುಂದೆ ಧರಣಿ ಕೂತಿದ್ರು. ನಾನು ಅಂದ್ರೆ ಬಂದ ಮೊದಲನೇ ದಿನ ಸಂಗಪ್ಪ ಪರೀಕ್ಷ ಬಹುಶಃ ಸುಭಾಷ್ ಗೋಡ್ಗೆ ಇರಬಹುದು, ಇನ್ನೂ ಕೆಲ ಜನ ಸ್ನೇಹಿತರು ಡೈರೆಕ್ಟ್ ಆಗಿ ಶರ್ವಳ್ಳಿಯವರು ನನ್ನನ್ನ ಡೈರೆಕ್ಟ್ ಆಗಿ ಆ ಧರಣಿ ಸತ್ಯಾಗ್ರಹದ ಅವರಾದರೂ ಕೂಡ ಈ ಸಭೆಯಲ್ಲಿ ಅದರಿಂದಾಗಿ ಅವರನ್ನು ಉದ್ದೇಶಿಸಿ ಮಾತನಾಡ್ತಾನೆ. ಹಾಗೆ ಜಗದೀಶ್ ಗುಂಡಪ್ಪ ಬೆಡಗೇರಿಯವರು ಇನ್ನೇನು ಕೆಲ ಹೊತ್ತಿನಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಪ್ರೀತಿಯ ಬಲವಂತಕ್ಕೆ ಕರೆಗೆ ಮನ್ನಣೆ ಕೊಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಿರುವ ಸನ್ಮಾನ್ಯ ಡಾಕ್ಟರ್ ಕುಲಗೋಡ್ರವರೇ, ಅರಗೇರಿಯವರೇ, ಮೊರಬ್ ಅವರೇ, ಸನ್ಮಾನ್ಯ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಬಿ ಆರ್ ಗುರುಮಣಿ ಗುರುಗಳವರೇ, ಅವರ ತಾಯಿಯವರಾದ ಅವ್ವ ಮಲ್ಲವ್ವ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವ ಎಲ್ಲ ಸಭಾಸದರೇ, ಬಂಧು ಭಗಿನಿಯರೇ, ಈ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಅಂದರೆ ಈ ಕಾರ್ಯಕ್ರಮದ ಔಚಿತ್ಯ ಏನು, ಯಾಕೆ ನಾವು ಮಾಡಬೇಕಾಗಿ ಬಂತು, ಏನಿದ್ರ ಉದ್ದೇಶ, ಇದರ ಸಂದೇಶ ಏನು ಅನ್ನುವಂಥ ಪ್ರಶ್ನೆಯನ್ನು ನಾನು ನಾನೇ ಕೇಳಿಕೊಂಡಾಗೆ, ನಾವು ಪ್ರತಿ ವರ್ಷ ಗೆಳೆಯರು ಸ್ನೇಹಿತರು ಅವರು ನೆಲ್ಲೂರಿರ್ಬೋದು, ಬೆಂಗಳೂರಿರ್ಬೋದು, ವಾಡಿಯವರಿರ್ಬೋದು, ಇಂಥ ಎಲ್ಲ ನಮ್ಮ ಅವರ ಒಡನಾಡಿಗಳು ಸೇರಿಕೊಂಡು ಪ್ರತಿ ವರ್ಷ ಅವರು ಹುಟ್ಟ ಬಗ್ಗೆ ವಿಶ್ ಮಾಡೋದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಆಗಮಿಸಿದಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಹಿರಿಯ ಕಾರ್ಮಿಕ ಮುಖಂಡರು ಹಾಗೂ ಸಿಪಿಎಂ ಪಕ್ಷದ ಧುರಿಣಿಯರು ಆದಂತಹ ಸ್ವಾಮಿ ಬಿ ಪಿ ಕುಲಕರ್ಣಿ ಅವರಿಗೆ ಈ ಸಮಿತಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಇದರಿಂದ ಸಂಘಟಿತರನ್ನಾಗಿ ಮಾಡಿ ನಿರಂತರ ಹೋರಾಟ ಮಾಡಿ ಅವರಿಗೆ ಹಲವಾರು ಸೌಲಭ್ಯಗಳನ್ನು ಕೊಡಿಸಿದ್ರು. ಈಗ 2005 350 ಇಡಿ ಕಾರ್ಮಿಕರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಿದರು. ಅಂತ ಒಬ್ಬ ಧೀಮಂತ ನಾಯಕರು ಅವರ ಯುವಕರಿದ್ದಾಗಲೇ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಮಾರುವಾಗಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅವರ ನಿರಂತರವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ, ಕಾರ್ಮಿಕ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇವರ ಹೆಂಡತಿಯಾದಂತಹ ತಾರಾದೇವಿಯವರು ಅವರು ಸಹ ಹೋರಾಟದ ಮೂಲದಿಂದ ಬಂದವರು. ಅವರು ಅವರಿಗೂ ಅವರಿಲ್ಲ ಇಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವರಿಗೆ ಇಬ್ರು ಮಕ್ಕಳು, ನಿಖಿಲ್ ಮತ್ತು ನಿತಿನ್ ಅಂತ ಹೇಳಿ, ಇಬ್ರು ಬೆಂಗಳೂರಲ್ಲಿ ಒಬ್ರು ಸುವರ್ಣ ಟಿವಿ ಕೆಲಸ ಮಾಡ್ತಾರೆ, ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಅವರಿಗೆ ಇಬ್ಬರು ಮಕ್ಕಳು. 84ನೇ ಇಸ್ವಿಯಿಂದ ರಾಮನ ತಾಲೂಕಿನಲ್ಲಿ ರೈತರ ಕಾರ್ಮಿಕರ ಹೋರಾಟಗಳನ್ನ ಹಮ್ಮಿಕೊಂಡು ಹಲವಾರು ರೈತರಿಗೆ ಹಲವಾರು ಕಾರ್ಮಿಕರಿಗೆ ಬಹಳಷ್ಟು ಸೌಲಭ್ಯಗಳನ್ನ ಕೊಡಿಸಿದಂತ ಒಬ್ಬ ಧೀಮಂತ ನಾಯಕರ ಯಾರಪ್ಪ ಅಂದ್ರೆ ಅವರು ವಿ ಪಿ ಕುಲಕರ್ಣಿ ಅವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು. ಅರಣ್ಯ ಭೂಮಿಯನ್ನ ಸಾಗುವಳಿ ಮಾಡಿದಂತ ರೈತರು ಅವರಿಗೆ ಪಟ್ಟ ಕೊಡಬೇಕು ಅಂತ ಹೇಳಿ ಡೈರಣ ಭೂಮಿ ಸಾಗುವಳಿ ಮಾಡಿದಂತ ಸಿ ಅಂಡ್ ಆರ್ ಅನ್ನೋ ಭೂಮಿಯನ್ನ ಸಾಗುವಳಿ ಮಾಡಿದಂತ ರೈತರಿಗೆ ಪಟ್ಟ ಕೊಡ್ಬೇಕಂತ ಹೇಳಿ ನಿರಂತರ 11 ದಿನ ಉಪವಾಸ ಸತ್ಯಾಗ್ರಹ ಮಾಡಿ ಆ ರೈತರಿಗೆ ಹಕ್ಪತ್ರವನ್ನು ಕೊಡಿಸಿದಂತ ಹಿಮಂತ ನಾಯಕ ಮೇಲೆ ಶೋಷಣೆ ಬಹಳ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಆ ಕಾರ್ಮಿಕರನ್ನು ಸಂಘಟನೆ ಮಾಡಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಇವರು ಉಪವಾಸ ಮಾಡಿ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಳತ್ತಂತ ಹೇಳಿ ಅವರು ಹಿಂದಲ್ಗ ಜೈಲಿನಲ್ಲಿ ಹಾಕಿದ್ರು. ಹಿಂದಲ್ಗ ಜೈಲಿನಲ್ಲಿ ಹೋದ್ರು ಸುಮ್ಮನೆ ಅವರು ಯಾಕಂದ್ರೆ ಅಲ್ಲಿ ಕೈದಿಗಳಿಗೆ ಸರಿಯಾಗಿ ಊಟ ಕೊಡುವಲ್ಲ ಅಂತ ಹೇಳಿ ಅಲ್ಲಿಯೂ ಸತ್ಯಾಗ್ರಹ ಮಾಡಿದ್ರು. ಅವರಿಗೆ ಸರಿಯಾಗಿ ಊಟ ಕೊಡಬೇಕನ್ನುವಂತ ಒಂದು ಚಿಂತನೆ ಇಲ್ಲೇ ಬಾಗಿಲು ಇರುವಂತಹ ಭಾಗ್ಯನಗರ ಅಲ್ಲಿ ಅತಿಕ್ರಮಣ ಮಾಡಿ ಮನೆಗಳನ್ನು ಬಡವರು ಕಟ್ಕೊಂಡಿದ್ರು. ಅವರಿಗೆ ಎತ್ತಂಗಡಿ ಮಾಡುವಂತಹ ಸನ್ನಿವೇಶ ಬಂದಾಗ ಅಲ್ಲಿ ನಿಂತು ಅವರಿಗೆ ಯಾವುದೇ ರೀತಿಯಿಂದ ಆ ಬಡವರಿಗೆ ಜಗ ಗುಡಿಸಬಾರ್ದು ಅಂತ ಹೇಳಿ ಒಂದು ದೀರ್ಘವಾದಂತ ಒಂದು ಹೋರಾಟ ಮಾಡಿ ಆ ಎಲ್ಲ ಜನರಿಗೂ ಎತ್ತಂಗಡಿ ಮಾಡಲಾರ್ದಂಗ ಅವ್ರು ನೋಡ್ಕೊಂಡ್ರು. ಈ ರೀತಿ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಈಗೂ ಸಹ ಹಲವಾರು ಒಂದು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರ ಹೆಸರು ವಿ ಪಿ ಕುಲಕರ್ಣಿ. ಆಗ ಅವ್ರು ಊರಾಗ ಅವ್ರಿಗೆ ಕರೆಯುವುದು ಏನಪ್ಪಾ ಅಂತಂದ್ರೆ ಬಂಡಪ್ಪ ಅಂತ ಹೇಳಿ, ಅಂದ್ರೆ ಬಂಡೆತ್ತವರು, ಬಂಡಾಯ ಮಾಡೋರು ಅಂತ ಹೇಳಿ ಅವರಿಗೆ ಬಂಡಪ್ಪ ಅಂತ ಹೇಳಿ ಇವ್ರು ಮಾಡ್ತಾರೆ. ಈಗೂ ಸಹ ಅವ್ರಿಗೆ ಅರಾಮಿಲ್ಲ. ಆದರೂ ಸಹ ರೀತಿ ಇಂಥ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಅವರು ಭಾಗವಹಿಸಿದ್ದಾರೆ. ಇದು ಒಂದು ವಿ ಪಿ ಕುಲಕರ್ಣಿ ಅವರ ಒಂದು ಕಿರು ಪರಿಚಯ ಅಂತ ಹೇಳಿ ಅವರಿಗೆ ರಾಮೇಂದ್ರ ರಾಯಪ್ಪ ದೊಡಮನಿ ಅವರಿಂದ ಮಾಲಾರ್ಪಣೆ ಅಂತ ಹೇಳಿ ನಾನು ದಯವಿಟ್ಟು ರಾಘವೇಂದ್ರ ಅವರು ಬಂದು ಮಾಲಾರ್ಪಣೆ ಮಾಡ್ಬೇಕಂತೇಳಿ ನಾನು ವಿನಂತಿಸ್ತೇನೆ.